कार्यक्रम उद्घाटिसलु वेदिके मेले नम्म महाधर्म क्षेत्र महाधर्माध्यक्षरद पीटर मचादुरवरु हागू डॉक्टर नरसिम्मय्यनवरु हागू मिस्टर लक्ष्मीपति इवरु वेदिके मेले बरबेकागि विनंतिसिकोळ्ळुत्तेने इवरेल्लरू ई कार्यक्रमवन्न उद्घाटिसलु वेदिके मेले बंदु ई ल्यापटाप् बटन ಒತ್ತುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ कार्यक्रम उद्घाटिसलागुवुदु ಕ್ಷೇತ್ರದ ಮಹಾಧರ್ಮ ಕ್ಷೇತ್ರದ ಪೀಟರ್ ಮಚಾದುರವರು ತಮ್ಮ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪ್ರೀತಿಯ ಈ ಕಾರ್ಯಕ್ರಮಕ್ಕೆ ಬಂದಂತ ಮಹಾನ್ ವ್ಯಕ್ತಿಗಳೇ ಆಮಂತ್ರಿತರೇ ಚಿಗುರು ಬಳಗದ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ ಬಹಳ ಸಂತೋಷದಿಂದ ಪ್ರೀತಿಯಿಂದ ನಾನು ಕೂಡ ಬಂದಿದ್ದೇನೆ ಹೋದ ವರ್ಷ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮತ್ತು ಆಮಂತ್ರಿತರು ನನಗೆ ಇವತ್ತಿನ ಕಾರ್ಯಕ್ರಮ ನಮ್ಮ ಬೈಬಲ್ ಆಧಾರಿತ ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಕೊಂಡು ಹೇಳಿದಾಗ ಬಹಳ ಸಂತೋಷವಾಯಿತು ನಾವು ಕ್ರೈಸ್ತ ಬಾಂಧವರು ಅಕ್ಟೋಬರ್ ತಿಂಗಳು ಈಗೀಗ ಮುಗಿತಾ ಇದೆ ನಮ್ಮ ಧರ್ಮ ಪ್ರಸಾರದ ಒಂದು ತಿಂಗಳು ಅಂತಕೊಂಡು ಆಚರಿಸುತ್ತೇವೆ ದೇವರ ದಯೆಯಿಂದ ದೇವರು ಕೊಟ್ಟಂತ ಪವಿತ್ರ ಪುಸ್ತಕದ ಮಹತ್ವ ಆ ಪುಸ್ತಕ ಮುಖಾಂತರ ಅದರಲ್ಲಿ ಇರುವಂತ ಎಲ್ಲ ಮೌಲ್ಯಗಳು ಮತ್ತು ವಿಶೇಷವಾಗಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತ ಮಾದರಿ ಯೇಸುಕ್ರಿಸ್ತರು ನಾವು ಸ್ವೀಕರಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತೇವೆ ಇವತ್ತಿನ ದಿವಸ ಮುಂಜಾನೆ ಫಾದರ್ ಸಿರಿಲ್ ರವರು ಇಲ್ಲಿ ಇದ್ದಾರೆ ನಮ್ಮ ಪಾಲನ ಭವನದಲ್ಲಿ ನಾವು ಅತಿ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮಿಷನ್ ಸಿಂಪೋಸಿಯಂ ಅಂತಕೊಂಡು ಮತ್ತು ನಾನು ಅಲ್ಲಿ ಕೂಡ ಮೂರು ವಿಷಯ ಹೇಳಿದೆನೆ ಮೊಟ್ಟಮೊದಲಾಗಿ ನಾವು ಮಿಷನ್ ಅಥವಾ ದೇವರ ವಾಕ್ಯದ ಪ್ರಸಾರ ಅಂತಕೊಂಡು ಹೇಳುವಾಗ ಮೊಟ್ಟಮೊದಲಾಗಿ ನಮ್ಮ ಬಾಂಧವ್ಯ ಯೇಸು ಕ್ರಿಸ್ತರ ಹತ್ರ ಆಪ್ತರಾಗಿರಬೇಕು ಕ್ಲೋಸ್ ಟು ಜೀಸಸ್ ಯಾಕೆಂದರೆ
ನಾನು ಯೇಸು ಕ್ರಿಸ್ತರ ನನ್ನ ಬಾಯಲ್ಲಿ ಆ ಶಬ್ದ ಅಥವಾ ಹೆಸರು ತೆಗೆದುಕೊಳ್ಳುವಾಗ ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತರಲ್ಲಿ ನನಗೆ ಸಂಬಂಧವಿಲ್ಲದರೆ ಬಹುಶಃ ನಾನು ಯೋಗ್ಯನಲ್ಲ. ಎರಡನೇದಾಗಿ ದೇವರ ವಾಕ್ಯ, ದೇವರ ವಾಣಿ, ನನ್ನ ವಾಕ್ಯವು ದಾರಿಗೆ ದೀಪ ಅಂತಕೊಂಡು ಹೇಳುವಂಥ ಒಂದು ಪವಿತ್ರ ವಾಕ್ಯ, ಪವಿತ್ರ ಪುಸ್ತಕ. ಆ ಪುಸ್ತಕದ ಮುಖಾಂತರ ದೇವರ ಪರಿಚಯ ಮತ್ತು ನನ್ನ ಪರಿಚಯ ನಾನು ಮಾಡಿಕೊಡ್ಲಿಕ್ಕೆ ಪ್ರಯತ್ನಿಸುತ್ತೇವೆ. ಮೂರನೇದಾಗಿ ದೇವರು, ದೇವರ ವಾಕ್ಯ, ಆದರೆ ನಾನಾದರೆ ಯಾರು? ನಾವು ಹೇಳುತ್ತೇವೆ ನಮ್ಮ ಬೈಬಲ್ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾಲ್ಕು ಸಂದೇಶಕಾರರು ಇದ್ದಾರೆ, ಮ್ಯಾಥ್ಯೂ, ಮಾರ್ಕ್, ಲೂಕ್ ಆ್ಯಂಡ್ ಜಾನ್ ಅಂದ್ಕೊಂಡು. ಅದು ಹೌದು, ಆದರೆ ಐದನೇ ಸಂದೇಶಕಾರರ ನಾನು ಮತ್ತು ನೀನು. ಯಾಕೆ ನಮ್ಮ ಜೀವನ ದೇವರ ಮುಂದೆ ಮತ್ತು ಜನರ ಮುಂದೆ ಪ್ರದರ್ಶಿಸುವಂಥ ಒಂದು ಕನ್ನಡಿ ಇದ್ದ ಹಾಗೆ ನಾನು ದೇವರ ವಾಕ್ಯ ಹೇಳಿಕೊಂಡು ದೇವರಲ್ಲಿ ಸಂಬಂಧ ಇಟ್ಕೊಂಡು ನನ್ನ ಜೀವನ ಬೇರೆದಾಗಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾನು ಕೂಡ ಒಂದು ಸಂದೇಶಕಾರನು, ಐ ಆಮ್ ದ ಮಿಷನ್, ಐ ಆಮ್ ದ ಮಿಷನರಿ ಅಂದ್ಕೊಂಡು ಹೇಳಬಹುದು. ಮತ್ತು ನಾವು ಕ್ರೈಸ್ತ ಬಾಂಧವರು ನಮ್ಮ ಪವಿತ್ರ ಗ್ರಂಥದ ಮುಖಾಂತರ ನಾವು ಪಡ್ಕೊಳ್ಳುವಂಥ ಈ ಧ್ಯೇಯಗಳು ಹಲವಾರುಗಳಿವೆ. ಮೊನ್ನೆಯಷ್ಟೇ ನಾನು ಆಫೀಸಲ್ಲಿ ಕೂತಿದ್ದಾಗ ಒಂದು ಯುವಕರ ಬಳಗ ಬಂದಿತ್ತು, ಒಂದು ನಾಲ್ಕೈದು ಮಂದಿ ಯುವಕರು. ಮತ್ತು ಆ ಯುವಕರು ಅವರ ಹೆಸರು ಏನು, ಕ್ವೆಸ್ಟ್, ಯೂತ್ ಕ್ವೆಸ್ಟ್ ಏನು, ನಮ್ಮ ಬೆಂಗಳೂರಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಭಾಳ ಕಡಿಮೆಯವರಿದ್ದಾರೆ ಆ ಬಳಗದಲ್ಲಿ. ಸುಮಾರು 110 ಮಂದಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಮತ್ತು ನಾನು ಅವ್ರಿಗೆ ಕೇಳಿದ್ದೇನೆ, ನೀವು ನನ್ನ ಹತ್ರ ಯಾಕೆ ಬಂದಿದ್ದೀರಿ? ಇಲ್ಲ ಫಾದರ್, ನಿಮ್ಮ ಹತ್ರ ಬಂದಿದ್ದು ಯಾಕಂದರೆ ನಾವು ನಮ್ಮ ಧ್ಯೇಯಗಳನ್ನು ಕಲ್ತಿದ್ದು ನಿಮ್ಮ ಶಾಲೆಯಲ್ಲಿ, ನಿಮ್ಮ ಶಾಲೆಯಲ್ಲಿ. ನಾನು ಹೇಳಿದೆ, ಯಾವ ಧ್ಯೇಯ ಮತ್ತು ಏನು ಮಾಡಿದ್ದೀರಿ ನೀವು? ಇಲ್ಲ, ನಾವು ಬೆಳಗಾವ್ ಚಿಕ್ಕೋಡಿಯಲ್ಲಿ ಅಲ್ಲಿಯ ಮಳೆ ಪ್ರಭಾವದಿಂದ ಬಂದಂಥ ಒಂದು ಶಾಲೆ ಮತ್ತು ಅಲ್ಲಿ ಇದ್ದಂಥ ಎಲ್ಲ ಮನೆಯದು ಕಾರ್ಯಕ್ರಮ, ಪುನರ್ವಸತಿಗೊಳಿಸುವಂಥ ಕಾರ್ಯಕ್ರಮ ಇಟ್ಕೊಳ್ಬೇಕಂದ್ಕೊಂಡು ನಾವು ಮಾಡಿದ್ದೇವೆ. ಅದಕ್ಕಾಗಿ ಅಲ್ಲಿಂದ ಅಡ್ರೆಸ್ ನನಗೆ ಬೇಕು, ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಮತ್ತು ಯಾರು ಹೇಳಿದ್ರು ನೀವು ಕ್ರಿಶ್ಚಿಯನ್ರು, ಅದಕ್ಕಾಗಿ ನೀವು ಮಾಡಿಸ್ಕೊಳ್ಳುವಂಥ ಕೆಲಸ ನಾವು ಕೂಡ ಮಾಡಬೇಕೆಂದಿದ್ದೇವೆ. ನನಗೆ ಭಾಳ ಸಂತೋಷವಾಯಿತು. ನೀವೇನೋ ಕ್ರಿಶ್ಚಿಯನ್ರಲ್ಲ, ನಿಮಗೇನು ನಮಗೆ ನಿಮಗೂ ಏನೂ ಸಂಬಂಧ ಇಲ್ಲ, ಆದರೆ ಯಾವುದೋ ಒಂದು ಶಾಲೆಯಲ್ಲಿ, ಯಾವುದೋ ಒಂದು ಪಾಠದಲ್ಲಿ ಕ್ರಿಶ್ಚಿಯನ್ ಕ್ರೈಸ್ತರ ಬಗ್ಗೆ ಮತ್ತು ಕ್ರೈಸ್ತರ ಸೇವರ್ ಬಗ್ಗೆ, ಮದರ್ ಟೆರೀಸಾ ಅವ್ರ ಬಗ್ಗೆ ನೀವು ಕೇಳಿಕೊಂಡು ಕಲಿತ್ಕೊಂಡು ನೀವು ಕೂಡ ಅಂಥ ಒಳ್ಳೆ ಕೆಲಸ ಮಾಡ್ಕೊಂಡು ಬರಬೇಕಂತ ಹೇಳಿದರೆ ಬಹುಶಃ ನನ್ನ ವಿಶ್ವಾಸ, ನನ್ನ ವಾಕ್ಯ, ನನ್ನ ಪ್ರಕಟಣೆ ಸಾರ್ಥಕವಾಯಿತು ಅನ್ನಿಸ್ತು ನನಗೆ. ಇವತ್ತು ನೀವು ಆಗಾಪೆ ಅಂದ್ಕೊಂಡು ಒಂದು ಶಬ್ದವನ್ನು ಉಪಯೋಗಿಸುತ್ತೀರಿ. ಒಂದು ರೀತಿಯಲ್ಲಿ ಅದು ನಮ್ಮ ಕ್ರೈಸ್ತ ಬಾಂಧವರಿಗೆ ನಮ್ಮ ಪರಂಪರೆಯಲ್ಲಿ ಬಹಳ ಪವಿತ್ರ ಒಂದು ಶಬ್ದ ಆಗಾಪೆ. ಅದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ. ಆಗಾಪೆ ಅಂದರೆ ಕೆಲವರು ಊಟ ಅಂತಾರೆ, ಕೆಲವರು ಭೋಜನ ಅಂತಾರೆ, ಆದರೆ ಅದು ನೀವು ಕೂಡ ಅದು ಒರಿಜಿನಲ್ ವರ್ಡ್ ಇಟ್ಕೊಂಡಿದ್ದೀರಿ ಆಗಾಪೆ. ಆಗಾಪೆ ಅಂದರೆ ಏನು? ಆಗಾಪೆ ಅಂದರೆ ನಾವು ಕ್ರೈಸ್ತ, ನಾವು ಯೌಕ್ರಿಸ್ತ್ ಅಥವಾ ದೇವರ ಈ ನಮ್ಮ ಬಲಿದಾನ ಅಥವಾ ಬಲಿಯನ್ನು ಅರ್ಪಿಸಿದ ಮೇಲೆ, ಈ ಪವಿತ್ರ ಬಲಿಯನ್ನು ಅರ್ಪಿಸಿದ ಮೇಲೆ ನಾವೆಲ್ಲರೂ ಸೇರಿಕೊಂಡು, ಯಾರು ಬಲಿ ಅರ್ಪಿಸಿದ್ದಾರೆ ಅವ್ರು ಸೇರಿಕೊಂಡು ಮಾಡುವಂಥ ಭೋಜನೆ ಅದು ಆಗಾಪೆ ಅನ್ನುತ್ತಾರೆ. ಅಂದರೆ ನಮ್ಮ ಆ ಪವಿತ್ರ ಸಂಸ್ಕಾರ ಇಲ್ಲದಿದ್ದರೆ ಆಗಾಪೆ ಇರಲಿಕ್ಕಿಲ್ಲ. ಇದು ಎರಡೂ ಸೇರಿಕೊಂಡಿದ್ದು ಅದು ಬಹುಶಃ ನಮ್ಮ ಒಂದು ಕಡೆಯಿಂದ ನಾವು ದೇವರ ಬಲಿಯನ್ನು ಅರ್ಪಿಸುವುದು, ಇದು ನಾವು ಮನುಷ್ಯರಾಗಿ ನಮ್ಮೊಳಗೆ ನಾವು ತ್ಯಾಗ ಮಾಡಿಕೊಂಡು ಕೊಡುವಂಥದ್ದು ಭೋಜನೆ ಅದು ಆಗಾಪೆ ಅಂತದೆ. ಅದಕ್ಕೆ ಮೂರು ಗುಣಗಳಿವೆ. ಮೊಟ್ಟ ಮೊದಲಾಗಿ ಆಗಾಪೆ ಈಸ್ ಅ ಗಿಫ್ಟ್ ಆಫ್ ಗಾಡ್, ದೇವರ ಒಂದು ಕೊಡುಗೆ, ದೇವರು ಕೊಟ್ಟಿದ್ದದು. ನಾನು ನನ್ನ ಹಕ್ಕು, ನಾನು ಇವತ್ತು ಊಟಕ್ಕೆ ಬಂದಿದ್ದೇನೆ, ನಾನು ಭೋಜನ ಕೊಡಬೇಕು, ನಾನು ಟಿಕೆಟ್ ತಗೊಂಡಿದ್ದೇನೆ, ಇಲ್ಲ ಇಲ್ಲ. ಎರಡನೇದಾಗಿ ಆಗಾಪೆ ಯಾವಾಗಲೂ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಆಚರಿಸುವಂಥದ್ದು. ಸಮುದಾಯದಲ್ಲಿ ನಾನು ಒಬ್ಬನೇ ಹೋಗಿ ಪ್ಲೇಟ್ ತೊಗೊಂಡೋಗಿ ಅಲ್ಲೂ ಕೂತ್ಕೊಳ್ತೇನೆ ನಾನು ಮಾಡ್ತೇನೆ ಅಂದ್ಕೊಂಡು, ಇಲ್ಲ ಆಗಲಿಕ್ಕಿಲ್ಲ. ಯಾಕಂದರೆ ಅದು ಸಮುದಾಯಕ್ಕೆ ಹೊಂದ್ಕೊಂಡಿದ್ದು. ಮತ್ತು ಮೂರನೇದಾಗಿ ಅದು ನಮಗೆ ಕಾಣದೇ ಇದ್ದಂಥ ದೇವರು ಆಗಾಪೆಯಲ್ಲಿ ಹಾಜರಿರ್ತಾರೆ.
ನಮ್ಮ ಇಸ್ರಾಯೇಲ್ ಜನಾಂಗದ ಆ ಪದ್ಧತಿಯಲ್ಲಿ ಅವರು ಊಟಕ್ಕೆ ಅವರು ಈ ಮೇಜಿನಲ್ಲಿ ಸುತ್ತು ಟೇಬಲ್ದಲ್ಲಿ ಕುರ್ಚಿ ಹಾಕುವರು ಮತ್ತು ಒಂದು ಕುರ್ಚಿ ಖಾಲಿ ಬಿಡುವರು ಒಂದು ಕುರ್ಚಿ ಖಾಲಿ ಬಿಡುವರು ಯಾರಿಗೆ ಅವರ ಅರ್ಥ ಪ್ರಕಾರ ಬಹುಶಃ ದೇವರೇ ಪ್ರತ್ಯಕ್ಷವಾಗಿ ಈ ಊಟಕ್ಕೆ ಬರಬಹುದು ಅದಕ್ಕೆ ಆ ಸೀಟ್ ಅವರಿಗೆ ಕಾದರಿಸಲಾಗಿಟ್ಕೊಂಡು ಇಟ್ಟದ್ದು ಮತ್ತು ಅಂಥ ಒಂದು ಪವಿತ್ರ ರೀತಿಯಲ್ಲಿ ದೇವರು ದಾನವನ್ನು ಕೊಡುವಂಥ ಒಂದು ಆಹಾರ ದೇವರೇ ತಮ್ಮ ಕೃಪೆಯಿಂದ ನಮಗೆ ಸಮುದಾಯವಾಗಿ ಸೇರಿಸಿಕೊಳ್ಳುವಂಥದ್ದು ಮತ್ತು ದೇವರೇ ತಾವು ಆಮಂತ್ರಿತರಾಗಿ ಬರುವಂಥ ಈ ಊಟಕ್ಕೆ ನಾವು ಯಾವಾಗಲೂ ನಿರಾಕರಿಸಲಿಕ್ಕೆ ಆಗುವುದಿಲ್ಲ ಯಾವುದಕ್ಕೆ ನಾವು ಆಟ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಈ ಒಂದು ಪವಿತ್ರ ವಿಷಯದಲ್ಲಿ ಈ ಒಂದು ನಾಟಕ ನೀವು ಮಾಡ್ತಾ ಇದ್ದೀರಿ ಮತ್ತು ಈ ಮಕ್ಕಳು ಎಲ್ಲ ಜನರು ಸೇರಿಕೊಂಡು ಮಾಡುವಾಗ ನಾನು ಕೂಡ ಇದು ಸೇರಿದ್ದೇನೆ ನಿಮಗೆ ಇವತ್ತಿನ ದಿವಸದ ಮತ್ತು ವಿಶೇಷವಾಗಿ ಬಂದಿದ್ದಂಥ ಎಲ್ಲ ಜನರಿಗೆ ದೇವರ ಆಶೀರ್ವಾದ ನಾನು ವಿಶೇಷವಾಗಿ ಕೋರುತ್ತೇನೆ ನಿಮಗೋಸ್ಕರ ನಾನು ಬೇಡ್ತೇನೆ ನನಗೆ ಮತ್ತೊಂದು ಈಗ ಪೂಜೆ ಇದೆ ನಮ್ಮ ಹಲ್ಸೂರದಲ್ಲಿ ಆ ಕಾರ್ಯಕ್ರಮ ಮೊದಲೇ ಇತ್ತಿತ್ತು ಅದಕ್ಕಾಗಿ ಈ ಕಾರ್ಯಕ್ರಮ ಆಮೇಲೆ ಬಂದಿದ್ದ ಕಾರಣ ನಾನು ಸ್ವಲ್ಪ ಎಕ್ಸ್ಕ್ಯೂಸ್ ಕೇಳಿಕೊಂಡಿದ್ದೇನೆ ಮತ್ತು ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ನನಗೋಸ್ಕರ ಕೂಡ ನೀವು ಪ್ರಾರ್ಥಿಸಬೇಕೆಂದುಕೊಂಡು ನಾನು ಕೇಳುತ್ತೇನೆ ಥ್ಯಾಂಕ್ ಯು ಈ ನಮ್ಮ ಅಗಾಪೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾಡರವರಿಗೆ ನಾವು ಕೃತಜ್ಞತೆಯನ್ನು ಧನ್ಯತಾಪೂರ್ವಕವಾಗಿ ಸಲ್ಲಿಸುತ್ತಾ ಈ ಒಂದು ಹೂಗುಚ್ಛವನ್ನು ಮತ್ತು ನೆನಪಿನ ಕಾಣಿಕೆಯಾಗಿ ಈ ಒಂದು ಸಸಿಯನ್ನು ಅವರಿಗೆ ನೀಡುತ್ತಿದ್ದೇವೆ ನಮ್ಮ ಅಂತರಾಳದ ಧನ್ಯತೆಯನ್ನು ಅವರಿಗೆ ಸಲ್ಲಿಸುತ್ತೇವೆ ಅಂತೆಯೇ ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡ ಡಾಕ್ಟರ್ ನರಸಿಂಹರವರನ್ನು ನಾವು ಪ್ರೀತಿಯಿಂದ ನೆನೆಸುತ್ತಾ ಅವರಿಗೂ ಸಹ ಈ ಪುಷ್ಪಗುಚ್ಛ ಮತ್ತು ನೆನಪಿನ ಕಾಣಿಕೆಯಾಗಿ ಈ ಸಸಿಯನ್ನು ನೀಡುತ್ತಿದ್ದೇವೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡ ಲಕ್ಷ್ಮೀಪತಿರವರಿಗೆ ನಾವು ಈ ಒಂದು ನೆನಪಿನ ಕಾಣಿಕೆಯಾಗಿ ಹೂಗುಚ್ಛವನ್ನು ಮತ್ತು ಸಸಿಯನ್ನು ನೀಡುತ್ತಾ ಅವರ ತೋಟದಲ್ಲಿ ಈ ಒಂದು ಗಿಡ ಉತ್ತಮವಾಗಿ ಬೆಳೆಯಲಿ ಎಂದು ಕೇಳಿಕೊಳ್ಳುತ್ತೇವೆ ಈ ಮುಂದಿನ ಕಾರ್ಯಕ್ರಮಕ್ಕೆ ನಾನು ನಮ್ಮ ನಿರೂಪಕರಿಗೆ ಈ ಕಾರ್ಯಕ್ರಮವನ್ನು ಹಸ್ತಾಂತರಿಸುತ್ತೇನೆ